ನೋಡೋಕೆ ಒಂದು ಮಟ್ಟಿಗೆ ಹೀರೋ ತರ ಕಾಣೋ ಹಿತ ಜಿಮ್ ಕೇಂದ್ರದ ಮಾಲೀಕ. ತನ್ನ ಸ್ಮಾರ್ಟ್ ಆಗಿರೋದನ್ನೇ ಬಂಡವಾಳ ಮಾಡಿಕೊಂಡ ಹಿತ ಅದೆಷ್ಟು ಹುಡುಗಿರ ಜೊತೆ ಚಕ್ಕಂದ ಹಾಡು ಕೈಯಾಲಿ ಹೊಂದಿದ್ನಂತೆ. ಸದ್ಯ ಆತನ ರಾಸಲೀಲೆಯಿಂದ ಮೂವರು ಹೆಣ್ಣು ಮಕ್ಕಳ ಬಾಳಿಗೆ ಬೆಂಕಿ ಹಚ್ಚಿರೋ ಆರೋಪ ಕೂಡ ಇದೆ. ಈತ ದೊಡ್ಡಬಳ್ಳಾಪುರ ನಗರದ ಕೋರ್ಟ್ ರಸ್ತೆಯಲ್ಲಿರೋ ಬುಲೆಟ್ ಜಿಮ್ ಮಾಲೀಕ, ಅವನೇ ಗೌತಮ್ ಎನ್ನಲಾಗುತ್ತೆ. ಜಿಮ್ ಟ್ರೈನರ್ ಕೂಡ ಹೌದು. ದೈಹಿಕ ಕ್ಷಮತೆ ಕಾಯ್ದುಕೊಳ್ಳಲು ಜಿಮ್ಗೆ ಬರ್ತಾ ಇದ್ದ ಹುಡುಗಿರ ಜೊತೆ ಪ್ರೀತಿಯ ನಾಟಕವಾಡಿ ಅಂದ ಚಂದದ ಮಾತುಗಳನ್ನಾಡ್ತಾ ತನ್ನತ್ತ ಸೆಳೆದುಕೊಳ್ತಿದ್ನಂತೆ. ಈತನ ಸೌಹಾಸದಿಂದ ಓರ್ವಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ತನ್ನ ದುರಂತ ಅಂತ್ಯವನ್ನ ಕಂಡಿದ್ದಾಳೆ ಎಂಬ ದೂರು ಕೂಡ ಕೇಳಿಬಂದಿದೆ. ಈ ಗೌತಮ್ ಒಂದು ರೀತಿಯಲ್ಲಿ ಅಂದ ಚಂದದ ಶ್ರೀಮಂತ ಹುಡುಗಿಯರ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರು ತನ್ನನ್ನ ಬಲೆಗೆ ಬೀಳಿಸಿಕೊಳ್ಳೋ ಒಂದು ಪ್ರಮೇಯಕ್ಕೆ ಹೋಗ್ತಿದ್ನಂತೆ. ದೊಡ್ಡಬಳ್ಳಾಪುರದಲ್ಲಿ ಬುಲೆಟ್ ಅಂತಾನೆ ಕರೆಸಿಕೊಳ್ತಾ ಇದ್ದ ಗೌತಮ್ ತನ್ನ ಅಡ್ಡ ಹೆಸರಾದ ಬುಲೆಟ್ ಅನ್ನೇ ತನ್ನ ಜಿಮ್ಗೂ ಇಟ್ಕೊಂಡಿದ್ದ. ಇಲ್ಲಿ ಪುರುಷ ಮತ್ತೆ ಮಹಿಳೆಯರಿಗೆ ದೈಹಿಕ ಫಿಟ್ನೆಸ್ ಬಗ್ಗೆ ತರಬೇತಿ ನೀಡ್ತಾ ಇದ್ದ. ಕೆಲವು ಪ್ರತಿಷ್ಠಿತ ಮನೆಯ ಹೆಣ್ಣು ಮಕ್ಕಳು ಬುಲೆಟ್ ಜಿಮ್ಗೆ ಬರ್ತಾ ಇದ್ರು. ಹೀಗೆ ಬರ್ತಾ ಇದ್ದ ಅಂದವಾದ ಮತ್ತು ಶ್ರೀಮಂತ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಈತ ಹೇಗಾದ್ರೂ ಮಾಡಿ ಅವರನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದ. ಇನ್ನು ಸುರದ್ರೂಪಿ ಆಗಿದ್ದ ಗೌತಮ್ಗೆ ಹುಡುಗಿರನ್ನ ಬೀಳಿಸ್ಕೊಳ್ಳೋದು ಸುಲಭವೇ ಆಗಿತ್ತು. ಜೊತೆಗೆ ಬಾಡಿ ಬಿಲ್ಡ್ ದೇಹ ಹುಡುಗಿರನ್ನ ಸೂಜಿಗಲ್ಲಿನಂತೆ ಸೆಳಿತಿತ್ತು. ಜಿಮ್ ತರಬೇತಿ ನೀಡುವ ನೆಪದಲ್ಲಿ ಹುಡುಗಿಯರ ಮೊಬೈಲ್ ನಂಬರ್ಗಳನ್ನ ತೆಗೆದುಕೊಂಡು ಅವರೊಂದಿಗೆ ಪ್ರೀತಿಯ ನಾಟಕವಾಡಿ ತನ್ನ ಬುಟ್ಟಿಗೆ ಬೀಳಿಸ್ಕೊಳ್ತಿದ್ನಂತೆ. ಜಿಮ್ ತರಬೇತಿಗೆ ಬಂದವಳು ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಕೂಡ ಆದ್ಲು. ಅವಳ ಹೆಸರನ್ನ ಬದಲಾಯಿಸಿ ಹೇಳೋದಾದ್ರೆ ರಶ್ಮಿ. ಆಕೆಯನ್ನ ಬಣ್ಣದ ಮಾತುಗಳನ್ನಾಡಿ ಗೌತಮ್ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡಿದ್ನಂತೆ. ಮದುವೆ ಆಗೋದಾಗಿ ಹೇಳಿ ದೈಹಿಕ ಸಂಪರ್ಕ ಸಹ ಬೆಳೆಸಿದ್ದ. ಅವಳಿಂದ ತನ್ನ ಕಾಮ ತೃಷಿಯನ್ನ ತೀರಿಸಿಕೊಂಡ ಗೌತಮ್ ಬಳಿಕ ಮತ್ತೋರ್ವಳ ಜೊತೆ ಲವ್ ಡವಿ ಶುರುವಿಟ್ಕೊಂಡಿದ್ನಂತೆ. ಅವಳೊಂದಿಗೆ ಮದುವೆಗೂ ಹಾಗೂ ಪ್ರಯತ್ನ ಕೂಡ ನಡೆಸಿದ್ನಂತೆ. ಇನ್ನು ಗೌತಮ್ ದೈಹಿಕ ಸಂಪರ್ಕದಿಂದ ಗರ್ಭಿಣಿಯಾಗಿದ್ದ ಯುವತಿ ಈ ವಿಷಯವನ್ನ ಗೌತಮ್ಗೆ ತಿಳಿಸಿದ್ಲು. ಜೊತೆಗೆ ಗೌತಮ್ ಅವರ ತಂದೆಗೂ ಕೂಡ ವಿಷಯ ತಿಳಿಸಿದ್ಲಂತೆ. ಆದರೆ ಮಗನಿಗೆ ಬುದ್ಧಿವಾದ ಹೇಳಬೇಕಿದ್ದ ಆ ಸ್ವಾಮಿ ತಾನೇ ಮುಂದೆ ನಿಂತು ಮಗನಿಗೆ ಬೇರೆ ಯುವತಿಯೊಂದಿಗೆ ಮದುವೆ ಮಾಡಿಸಿದ್ದ. ಬೇರೆ ದಾರಿ ಇಲ್ಲದೆ ಸಂತ್ರಸ್ತೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಗೌತಮ್ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ಲು. ಈ ದೂರಿನ ಹಿನ್ನೆಲೆಯಲ್ಲಿ ಗೌತಮ್ ಮತ್ತೆ ಆತನ ತಂದೆಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ.